ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಮಕ್ಕಳಿಗೆ ತುಂಬ ಫೇವ್ರೆಟ್ ಆದಂತಹ ಹುಣಸೆ ಹಣ್ಣಿನ ಕ್ಯಾಂಡಿ ಅಥವಾ ಟಮರಿನ್ ಕ್ಯಾಂಡಿನ ಹೇಗೆ ಮಾಡೋದಂತ ತಿಳಿಸ್ಕೊಡ್ತಾ ಇದ್ದೀನಿ. ಇದು ಎಲ್ರಿಗೂ ಇಷ್ಟ ಆಗುತ್ತೆ, ಮಕ್ಕಳಿಗೆ ಅಂತ ಅಲ್ಲ. ತುಂಬ ಹಿಂದಿನ ಕಾಲದಲ್ಲಿ ಇದನ್ನು ಹೆಚ್ಚಾಗಿ ಮಾಡ್ತಿದ್ರು. ಈಗಿನ ಜನ್ರೇಷನ್ ಮಕ್ಕಳುಗಳು ಇದನ್ನು ಜಾಸ್ತಿ ತಿನ್ನಲ್ಲ, ಯಾಕೆ ಅಂದರೆ ಆರೋಗ್ಯ ದೃಷ್ಟಿಯಿಂದ ಹೆದರುತ್ತಾರೆ ತಿನ್ನಲಿಕ್ಕೆ. ಹಾಗಾಗಿ ಇದನ್ನು ಮಾಡೋದು ಕಡಿಮೆ ಆಗಿದೆ. ಬನ್ನಿ, ನಾನು ಇವತ್ತು ಹೇಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ನಾನು ಇಲ್ಲಿ 1 ಕಪ್ಪು ಹುಣಸೆ ಹಣ್ಣಿನ ತಗೊಂಡಿದ್ದೀನಿ. ಇವಾಗ ಹುಣಸೆ ಹಣ್ಣಿನ ಸೀಸನ್ ಸ್ಟಾರ್ಟ್ ಆಗಿರೋದ್ರಿಂದ ಫ್ರೆಶ್ ಆಗಿರೋಂಥ ಹುಣಸೆ ಹಣ್ಣೆ ಸಿಗುತ್ತೆ. ಇದನ್ನು ನಾನು ನೀಟಾಗಿ ಒಣಗಿಸಿ ಮಿಕ್ಸಿಲಿ ಈ ರೀತಿ ಪುಡಿ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಮೆತ್ತಗಿದ್ರೂ ಏನು ಸಮಸ್ಯೆ ಇಲ್ಲ, ಪುಡಿ ಆಗಲಿಲ್ಲ ಅಂದ್ರೂ ಏನು ಪ್ರಾಬ್ಲಮ್ ಆಗಲ್ಲ, ಚೆನ್ನಾಗಿರುತ್ತೆ. ನಂತರ ನಾನು ಇದಕ್ಕೆ ಬೆಲ್ಲ, ಬೆಳ್ಳುಳ್ಳಿ, ತುಂಬ ಈಸಿ, ಉಪ್ಪು, ಅರಳುಪ್ಪು, ನಾಲ್ಕು ಕಾಳು ಮೆಣಸು, ಜೀರಿಗೆ, ಹಾಗೆ ಅಚ್ಚಕಾರದ ಪುಡಿ. ಇಷ್ಟಿದ್ರೆ ನಾವು ಆರಾಮವಾಗಿ ಮಕ್ಕಳಿಗೆ ಇಷ್ಟ ಆಗುವಂತಹ ಒಂದು ಹುಣಸೆ ಹಣ್ಣಿನ ಕ್ಯಾಂಡಿನ ನಾವು ಮಾಡ್ಕೋಬೋದು. ನೋಡ್ತಾ ಇದ್ರೆ ನಮಗೆ ಬಾಯಲ್ಲಿ ನೀರು ಬರುತ್ತೆ. ಮಕ್ಕಳಿಗೆ ಅಂತಲ್ಲ, ನಮಗೂ ತುಂಬ ಇಷ್ಟ ಆಗುತ್ತೆ. ನಾವೆಲ್ಲ ಚಿಕ್ಕವರಾಗಿದ್ದಾಗ ಇದನ್ನು ಜಾಸ್ತಿ ತಿಂತಾ ಇದ್ವಿ. ಇವಾಗಿನ ಮಕ್ಕಳಿಗೆ ನಾವು ಕೊಡಬೇಕು ಅಂದರೆ ಎಲ್ಲಿ ಕೆಮ್ಮಾಗುತ್ತೋ ಅಥವಾ ಎಲ್ಲಿ ಡಿಸೆಂಟ್ರಿ ಆಗುತ್ತೋ ಅಂತ ಭಯ ಪಡ್ತೀವಿ. ಬಟ್ ತುಂಬ ಚೆನ್ನಾಗಿರುತ್ತೆ, ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತೀವಿ. ಈ ರೀತಿ ಮಾಡಿಕೊಂಡ್ರೆ ನಮಗೆ, ನಾವೆಲ್ಲನೂ ಒಟ್ಟಿಗೆ ಹಾಕಿ ಮಿಕ್ಸಿಲಿ ನಾನು ಇದು ಮಾಡ್ಕೊಡ್ತಾ ಇದ್ದೀನಿ. ಹಿಂದಿನ ದಿನಗಳಲ್ಲಿ ನಾವು ಇದನ್ನು ರುಬ್ಬಕಲ್ಲಲ್ಲಿ ಕುಟ್ತಿದ್ರು. ಬಟ್ ಇವಾಗ ಯಾರ ಮನೇಲೂ ರುಬ್ಬಕಲ್ಲು ಕಡಿಮೆ ಆಗಿರೋದ್ರಿಂದ ಈ ರೀತಿ ಮಿಕ್ಸಿಲೇ ನಾವು ತುಂಬ ಈಸಿಯಾಗಿ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಬಟ್ ನಾವು ರುಬ್ಬಕಲ್ಲಲ್ಲಿ ಕುಟ್ತಿದ್ದಾಗ ಇದ್ದ ಟೇಸ್ಟು ಇವಾಗಿರಲ್ಲ. ಬಟ್ ಅನಿವಾರ್ಯ, ಏನು ಮಾಡೋ ಹಾಗಿಲ್ಲ. ರುಬ್ಬಕಲ್ಲು ಈಗ ನಗರ ಪ್ರದೇಶಗಳಲ್ಲಿ ಯಾರ ಮನೆಯಲ್ಲೂ ಕಡಿಮೆ ಇರೋದು, ಇದ್ದವ್ರ ಮನೇಲಿ ಇದನ್ನೆಲ್ಲನೂ ಸೇರಿಸಿ ನಾವು ಕುಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನಾನು ಇಲ್ಲಿ ಮಿಕ್ಸಿಲೇ ಮಾಡ್ತಾ ಇದ್ದೀನಿ, ತುಂಬ ಚೆನ್ನಾಗಿ ಇರುತ್ತೆ. ನಾವು ಒಂದ್ಸಲ ವರ್ಷಕ್ಕೊಂದು 2 ಸಲ 3 ಸಲ ಈ ರೀತಿ ಮಾಡ್ಕೊಂಡು ತಿನ್ನೋದ್ರಿಂದ ನಮಗೆ ನಮ್ಮ ಬಾಲ್ಯನೇ ನೆನಪಾಗುತ್ತೇನೋ ಅನಿಸ್ಬಿಡುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ನೀವೊಂದ್ಸಲ ನೋಡಿ, ಈ ರೀತಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಇಷ್ಟನ್ನ ಮಾಡ್ಕೊಂಡಾದಮೇಲೆ ನಾನು ಸ್ಪೂನ್ಗಳನ್ನ ತಗೊಂಡಿದ್ದೀನಿ. ನನ್ನ ಹತ್ರ ಐಸ್ ಕ್ರೀಮ್ ಸ್ಟಿಕ್ಸ್ ಇರಲಿಲ್ಲ, ಹಾಗಾಗಿ ಈ ಸರಿ ಸ್ಪೂನ್ಗೂ ನಾನು ಸ್ಪೂನ್ ತಗೊಂಡಿದ್ದೀನಿ. ನೀವು ಐಸ್ ಕ್ರೀಮ್ ಸ್ಟಿಕ್ಸ್ ಇದ್ದರೆ ಅಥವಾ ಅದನ್ನಾದರೂ ಯೂಸ್ ಮಾಡ್ಬೋದು, ಅಥವಾ ತೆಂಗಿನ ಕರಿ ಸ್ಟಿಕ್ಸ್ ಏನು ಬರ್ತವೋ ಅದನ್ನು ಯೂಸ್ ಮಾಡಿಕೊಂಡು ಈ ರೀತಿ ಉಂಡೆ ಮಾಡ್ಕೊಂಡು ಇದನ್ನು ನಾವು ಚಿಪ್ತಾ ಇದ್ದರೆ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ತುಂಬ ರುಚಿಯಾಗಿರುತ್ತೆ. ನೋಡ್ತಾ ಇದ್ರೇ ನಮಗೆ ಬಾಯಲ್ಲಿ ನೀರು ಬರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ನೀವೊಂದ್ಸಲ ನೋಡಿ, ಏನು ಬೇಸಿಗೆ ರಜೆಗಳಿದೆ ಮತ್ತು ಇದನ್ನು ಜಾಸ್ತಿನೂ ತಿನ್ಲಿಕ್ಕೆ ಹೋಗ್ಬೇಡಿ. ಜಾಸ್ತಿ ತಿಂದು ನಾವು ಸ್ವಲ್ಪ ನೀರು ಜಾಸ್ತಿ ಏನಾದರೂ ಕುಡಿದ್ರೆ ಡಿಸೆಂಟ್ರಿ ಸ್ಟಾರ್ಟ್ ಆಗಿಬಿಡುತ್ತೆ. ಹಾಗಾಗಿ ಸ್ವಲ್ಪನೇ ನೀವು ಸಾಧ್ಯವಾದರೆ ಸ್ವಲ್ಪನೇ ಮಾಡ್ಕೊಂಡು ತಿನ್ನಿ, ಮಕ್ಕಳಿಗೆ ಕಡಿಮೆನೇ ಕೊಡಿ, ಆರೋಗ್ಯ ದೃಷ್ಟಿಯಿಂದ ಭಯ ಇದ್ದವರು. ಬಟ್ ತುಂಬ ಚೆನ್ನಾಗಿರುತ್ತೆ, ಎಲ್ಲ ಮಕ್ಕಳನ್ನು ಇಷ್ಟಪಡ್ತವೆ, ನಾವು ಇಷ್ಟಪಟ್ಟು ತಿನ್ಬೋದು. ಒಂದಿನ ಮಾಡ್ಕೊಂಡು ತಿನ್ನೋದ್ರಿಂದ ಏನೂ ಸಮಸ್ಯೆ ಆಗಲ್ಲ. ಬಟ್ ಲಿಮಿಟಾಗಿ ಕೊಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.